बोलते हैं, साईं बोलते हैं। ಏನು ನಿನ್ನ ಜೀವನದಲ್ಲಿ ನಡೆಯುತ್ತದೋ ಅದನ್ನು ನನಗೆ ಸಮರ್ಪಣೆ ಮಾಡು. ನೀನು ನಿನ್ನ ದಿನಚರಿಯನ್ನು ಮಾಡುತ್ತಾ ಸುಖದಿಂದ ಜೀವಿಸು. ಹೀಗೆ ಹೇಳು, ಬಾಬಾ ಏನಿದ್ದರೂ ನೀನೇ ನೋಡಿಕೋ, ನನಗೆ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದು ಬೇಡ ಎಂದು. ಹೀಗೆ ನಡೆದುಕೊಳ್ಳುತ್ತಾ ಹೋದರೆ ನಿನಗೇ ಆಗ ತಿಳಿಯುತ್ತದೆ ನಾನು ಹೇಗೆ ನಿನ್ನ ಸಮಸ್ಯೆಯನ್ನು ನೋಡಿಕೊಳ್ಳುತ್ತೇನೆ ಎಂದು. ನೀನು ನಾಮಸ್ಮರಣೆ ಬರೀ ನಿನಗಾಗಿ ಮಾಡದೆ ನಿನ್ನ ಮನೆಯವರಿಗಾಗಿ ಅಥವಾ ಬೇರೆ ಯಾರಿಗೋಸ್ಕರವಾದರೂ ಮಾಡಬಹುದು. ಮನದಲ್ಲೇ, ಬಾಬಾ ಈ ನಾಮಸ್ಮರಣೆ ಇವರಿಗೋಸ್ಕರ ಮಾಡುತ್ತಿರುವೆ, ಅವರನ್ನು ನೀನೇ ನೋಡಿಕೋ ಎಂದು ಅವರ ಹೆಸರು ಹೇಳಿದರೆ ಸಾಕು. ಬೇರೆಯವರಿಗೋಸ್ಕರ ಪ್ರಾರ್ಥಿಸುವುದರಿಂದ ನಿನ್ನ ಕರ್ಮಗಳು ಒಳ್ಳೆಯದಾಗುತ್ತಾ ಹೋಗುತ್ತದೆ. ಈ ಗುರುವಾರ ನನಗೆ ಏನಾದರೂ ಸಿಹಿ ತಿನಿಸನ್ನು ತಿನ್ನಿಸು ಮತ್ತು ಅಗತ್ಯವಿರುವವರಿಗೂ ತಿನ್ನಿಸು. ಸಣ್ಣ ಸಣ್ಣ ಹೆಜ್ಜೆಗಳು ಮತ್ತು ಪ್ರಾರ್ಥನೆ ನಿನ್ನನ್ನು ನಿನ್ನ ಜೀವನವನ್ನು ಸುಧಾರಿಸಲು ಸಾಕಾಗುತ್ತದೆ. ನನ್ನ ಆಶೀರ್ವಾದಗಳು ನಿನ್ನೊಂದಿಗೆ ಇದೆ. ಜೀವನದಲ್ಲಿ ಇಂತಹ ಸಣ್ಣ ಸಣ್ಣ ಪ್ರಾರ್ಥನೆಗಳು ಬೇಗನೆ ನಿನ್ನ ಜೀವನದಲ್ಲೂ ದೊಡ್ಡ ಬದಲಾವಣೆ ತರುತ್ತದೆ. ಖುಷಿಯಿಂದ ಇರು. ಓಂ ಸಾಯಿರಾಮ್.